ನಟಿ ರಾಧಿಕಾ ಮತ್ತು ಕುಮಾರಸ್ವಾಮಿ ಅವರು ಪರಸ್ಪರ ದೂರ ಆಗಿ ಅವ್ರ ಪಾಡಿಗೆ ಅವರು ಇವ್ರ ಪಾಡಿಗೆ ಇವರಿದ್ದಾರೆ ಅಂತ ಸುದ್ದಿಯಾಗಿತ್ತು. ತದನಂತರ ಮಂಗಳೂರಿನ ಉದ್ಯಮಿಯೊಬ್ಬರನ್ನ ರಾಧಿಕಾ ಅವರು ಮದುವೆ ಆಗ್ತಾರೆ ಅಂತಾನು ಕೂಡ ಗಾಳಿ ಸುದ್ದಿ ಹಬ್ಬಿತ್ತು. ಇದಕ್ಕೆ ಕಾರಣ ರಾಧಿಕಾ ಅವರು ಒಬ್ಬರು ವ್ಯಕ್ತಿ ಜೊತೆ ಫೋಟೋದಲ್ಲಿ ಇರೋದನ್ನ ಯಾರೋ ಫೇಸ್ಬುಕ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ಈ ವಿಷಯನ ತಿಳಿದು ರಾಧಿಕಾ ಅವರು ಈ ಥರ ಪ್ರತಿಕ್ರಿಯೆ ನೀಡಿದ್ದಾರೆ. ಫೋಟೋದಲ್ಲಿ ಇರೋದು ವಿವೇಕ್ ಅಂತ, ಇವರು ನಮ್ಮ ಫ್ಯಾಮಿಲಿ ಫ್ರೆಂಡ್, ನಮ್ಮಿಬ್ಬರ ಫೋಟೋ ಹಾಕಿ ಫೇಸ್ಬುಕ್ನಲ್ಲಿ ಏನೇನೋ ಸುದ್ದಿ ಹಬ್ಬಿಸ್ತಿದ್ದಾರೆ. ಹಾಗೆ ಬೆಳಗ್ಗೆ ಬೆಳಗ್ಗೆನೆ ಈ ವಿಚಾರ ಕೇಳಿ ನನಗೂ ಕೂಡ ತುಂಬನೇ ಶಾಕ್ ಆಗಿದೆ. ಈಗ ಈ ಫೋಟೋನ ಯಾರು ಹಾಕಿದ್ದಾರೆ ಅಂತ ಗೊತ್ತಿಲ್ಲ, ಆದರೆ ಅವ್ರನ್ನ ಮಾತ್ರ ಸುಮ್ಮನೆ ಬಿಡಲ್ಲ, ಕಾನೂನು ಕ್ರಮ ಕೈಗೊಳ್ತೀನಿ ಅಂತ ಸ್ಟ್ರಾಂಗ್ ಆಗಿ ರಾಧಿಕಾ ಅವರು ಹೇಳಿದ್ದಾರೆ. ಈ ವಿಷಯ ರಿಯಲ್ಲಾ ಅಥವಾ ರೀಲಾ ಅಂತ ನೋಡಬೇಕು. ಈ ವಿಡಿಯೋ ಕ್ಲಿಪ್ ನಿಮಗೆ ಇಷ್ಟ ಆಯ್ತಾ? ಮತ್ತೇನು ನೋಡ್ತಿದ್ದೀರಾ? ಬೇಗ ಬೇಗ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ಫಾರ್ ಫರ್ದರ್ ಅಪ್ಡೇಟ್ಸ್ ಸಬ್ಸ್ಕ್ರೈಬ್ ಟು ನಮ್ಮ KFI, ದಟ್ ಈಸ್ ನಮ್ಮ ಕನ್ನಡ ಫಿಲಂ ಇಂಡಸ್ಟ್ರಿ.